लेट्स बिगिन टुडेज क्लास फ्रॉम 7th स्टैंडर्ड हिंदी पार्ट 4 मैं भी नाम कमाता। सो दिस पोएम इज रिटन बाय डॉक्टर दीविक रमेश। दीविक रमेश और ಏನ್ಮಾಡಿದ್ದಾರೆ ಬಾಲ್ಯ ಸಾಹಿತ್ಯವನ್ನ ಅಂದ್ರೆ ಬಾಲ್ಯದಲ್ಲಿ ಬಾಲ್ಯದ ಪೋಯಂಗಳನ್ನು ಜಾಸ್ತಿ ಬರೆದಿದ್ದಾರೆ। ಸೊ ಈ ಪೋಯಮು ಅವ್ರದ್ದು ಒಂದು ಬಾಲ್ಯದ 101 ಬಾಲ್ ಕಥಾಯದಲ್ಲಿ ಒಂದು ಆರಿಸ್ಕೊಂಡಿದ್ದಾರೆ। ಸೊ ಇದೊಂದು 101 ಕವಿತೆದಲ್ಲಿ ಒಂದು ಬರುತ್ತೆ ಇದನ್ನು ಮೇ ಬಿ ನಾಮ್ ಕಮಾತ ಅನ್ನೋದು। फौज में भर्ती होकर देश की सेवा करने तथा राष्ट्रपति से पुरस्कार पाने के बच्चों के सपनों को कवि ने शब्द रूप दिया है। अंद्रे सण मक्कळु दोड्डोरादमेले देश सेवे माडबेकु राष्ट्रपतियिंद पुरस्कार तगोळ्बेकु अन्नो बग्गे आ कनसिट्टिरो मक्कळ बग्गे ई कवितेयन्नु बरेदिद्दारे आ मक्कळिगोस्कर। यह कविता ಸಚ್ಮುಚ್ ಬಚ್ಚೋ ಕೇಲಿಯೇ ಪ್ರೇರಣಾದಾಯಕ ಹೇ ಇದು ತುಂಬ ಇನ್ಸ್ಪಿರೇಷನ್ ಕೊಡುತ್ತೆ ಈ ಮಕ್ಕಳಿಗೆ ಅಂತ ಈ ಪೋಯಮ್। ಸೊ ಲೆಟ್ ಮೀ ರೀಡ್ ದ ಪೋಯಮ್ ನೌ। ರೋಜ್ ರೋಜ್ ಸೀ ಮಾ ಕಿ ಖಬರೇ ಸುನ್ ಸುನ್ ಕರ್ ಮನ್ ನನ್ಹಾ ಮೇರಾ ಮುಸ್ ಮುಸ್ ಕರ್ ರಹ ಜಾತಾ ಹೇ ಮುಸ್ ಮುಸ್ ಕರ್ ರಹ ಜಾತಾ ಹೇ ಅಗರ್ ನ ಹೋತಾ ಛೋಟಾ ಬಚ್ಚಾ ತೋ ಲೇಕರ್ ಬಂದೂಕ ಹಾತ್ ಮೇ ಮೇ ಭಿ ನಾಮ ಕಮಾತಾ झटपट होकर बड़ा फौज में एक ही बस यह मन में आता मैं भर्ती हो जाता। माँ कितनी खुश होती जब मैं एक बड़ा सा पुरस्कार भी राष्ट्रपति से पाता। अंद्रे रोज रोज सीमा की खबरें सुन सुन कर मन नन्हा मेरा मुस मुस कर रह जाता है। अंद्रे दिनालू रोज रोज ये बॉर्डर है ना ನ್ಯೂಸ್ ಕೇಳಿ ಈ ಮಗುಗೇನಾಗುತ್ತೆ ಸುನ್ ಸುನ್ ಕರ್ ಮನ್ ನನ್ಹಾ ಮೇರಾ ನನ್ನ ಅಂದರೆ ಮುಗ್ಧ ಮನಸ್ಸಿಗೇನಾಗುತ್ತೆ ಇವು ಏನೇನೋ ಆಗ್ತಾ ಇದೆಯಲ್ಲಪ್ಪ ಬಾರ್ಡರಲ್ಲಿ ಇದೇನೇನೋ ಫೈಟಿಂಗ್ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಏನೇನೋ ಅಂದ್ಕೊಂಡು ಮನಸ್ಸಿಗೇನಾಗುತ್ತೆ ಮುಸ್ಕರ್ ಹೋಗ್ಜಾತ ಅಂದರೆ ಬೇಜಾರಾಗ್ಬಿಡುತ್ತೆ ಏನೇನೋ ಆಗ್ತಾ ಇದೆಯಲ್ಲಪ್ಪ ಅಂತ। ಅಗರ್ನ ಹೋದ ಛೋಟಾ ಬಚ್ಚ ತೋ ಲೇಕರ್ ಬಂದೂಕ್ ಹಾತ್ ಮೇ ಬಿ ನಾಮ ಕಮಾತ ನಾನು ಸಣ್ಣ ಹುಡುಗ ಇಲ್ಲ ಅಂದರೆ ನಾನು ಸಣ್ಣವನಿಲ್ಲ ಅಂದರೆ ನಾನು ಕೈಯಲ್ಲಿ ಬಂದೂಕ್ ತೊಗೊಂಡು ನಾನು ಆ ಯುದ್ಧಕ್ಕೆ ಹೋಗ್ತಾ ಇದ್ದೆ ಮತ್ತು ನಾನು ನನ್ನ ಹೆಸರನ್ನು ಗಳಿಸ್ತಾ ಇದ್ದೆ ದೇಶಕ್ಕೋಸ್ಕರ ಅಂದ್ಕೊಂಡು ಇವನಿಗೆ ಅನಿಸುತ್ತೆ। ಝಟ್ಪಟ್ ಹೋಕರ್ ಬಡಾ ಫೌಜ್ ಮೇ ಏಕ್ ಹೀ ಬಸ್ ಮನ್ ಮೇ ಆತ ಮೇ ಭರ್ತಿ ಹೋ ಜಾತ ಝಟ್ಪಟ್ ನಾನು ದೊಡ್ಡವನಾಗಿ ಬಡಾ ಹೋಕರ್ ಫೌಜ್ ಮೇ ಅಂದರೆ ಈ ಸೈನಿಕರಿಗೆ ನಾನು ಆರ್ಮಿಗೆ ಭರ್ತಿಯಾಗಿ ದೊಡ್ಡವನಾಗ್ಬಿಡ್ತೀನಿ ಆರ್ಮಿಗೆ ಭರ್ತಿಯಾಗ್ಬಿಡ್ತೀನಿ ಆನಂತರ ಝಟ್ಪಟ್ ಬಡಾ ಹೋಕರ್ ಏಕ್ ಹೀ ಬಸ್ ಮನ್ ಮೇ ಆತ ನಾನು ಬೇಗ ದೊಡ್ಡವನಾಗಿ ಆರ್ಮಿಗೆ ಜಾಯ್ನ್ ಆಗಿಬಿಡ್ಬೇಕು ಯುದ್ಧಕ್ಕೆಲ್ಲ ಪಾರ್ಟಿಸಿಪೇಟ್ ಆಗಬೇಕು ಅಂತ ಮನಸ್ಸಲ್ಲಿ ಬರ್ತದೆ। ಮಾ ಕಿತ್ನಿ ಖುಷ್ ಹೋತಿ ಜಬ್ ಮೇ ಏಕ್ ಬಡಾ ಸಾ ಪುರಸ್ಕಾರ ಭಿ ರಾಷ್ಟ್ರಪತಿ ಸೇ ಪಾತ ಇದೆಲ್ಲ ಆದಮೇಲೆ ರಾಷ್ಟ್ರಪತಿಯಿಂದ ಪುರಸ್ಕಾರ ತೊಗೊಳ್ಬೇಕಿದ್ರೆ ನಮ್ಮಮ್ಮ ಎಷ್ಟು ಖುಷಿ ಆಗ್ತಾಳಲ್ಲ ಎಷ್ಟು ಅಂದರೆ ಎಷ್ಟು ಎಷ್ಟು ಆನರ್ ಫೀಲಿಂಗ್ ಬರುತ್ತಲ್ಲ ತುಂಬ ಖುಷಿ ಹೋತಿ ಅಂದ್ಕೊಂಡು ಈ ಮಗು ಅಂದರೆ ಸಣ್ಣ ಮಕ್ಕಳದು ಮನಸ್ಸಲ್ಲಿ ಈ ಥರ ಇರ್ತದೆ ಅಂತ ಡಾಕ್ಟರ್ ದೀವಿಕ್ ರಮೇಶ್ ಅವರು ಈ ಪೋಯಮಲ್ಲಿ ನಿಮಗೆ ಹೇಳ್ತಿದ್ದಾರೆ। ಸೊ ದಿಸ್ ಈಸ್ ಎ ನೈಸ್ ಸ್ಮಾಲ್ ಪೋಯಮ್ ಹೋಪ್ ಯು ಲೈಕ್ ದಿಸ್ ಪೋಯಮ್ ಆ್ಯಂಡ್ ಯು ಹ್ಯಾವ್ ಟು ಸ್ಟಡಿ ದಿಸ್ ಬೈ ಹ್ಯಾಟ್ ದಿಸ್ ಪೋಯಮ್ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್।